ಬೆಂಗಳೂರಿನ ಯಲಹಂಕದ ಏರ್ಪೇಸ್ ನಲ್ಲಿ ಫೆಬ್ರವರಿ 3 ರಿಂದ ಏರ್ ಶೋ ನಡೆಯುತ್ತೆ. ಇವತ್ತೆಲ್ಲ ಸಿದ್ಧತೆಗಳನ್ನು ಕುರಿತು ಸಭೆ ಎಲ್ಲ ಮಾಡಿದ್ದಾರೆ. ಆಲ್ ರೈಟ್, ನಡೆಯುತ್ತೆ, ಅದೇ ಇಂಪಾರ್ಟೆಂಟ್. ಕೃಷಿ ಕಾಯ್ದೆ ಮುಂದುವರೆದ ಹಗ್ಗಜಗ್ಗಾಟ, ರೈತರು ಕೇಂದ್ರ ಸರ್ಕಾರ ಇಬ್ಬರು ಒಪ್ಪಿಲ್ಲ, ಮತ್ತೆ 19ಕ್ಕೆ ಮೀಟಿಂಗು. ರಾಮಮಂದಿರದಲ್ಲಿ ರಾಮ ಮಂದಿರ ಕಟ್ಟಕ್ಕೆ ಉತ್ತರ ಪ್ರದೇಶದ ಅಯೋಧ್ಯೆಯ ಕಟ್ಟಕ್ಕೆ 500 ರೂಪಾಯಿನ ರಾಷ್ಟ್ರಪತಿಗಳೇ ಮೊದಲ ದೇಣಿಗೆಯಾಗಿ ನೀಡಿದ್ದಾರೆ. ಪೂರ್ಣಾವಧಿ ಸಿಎಂ ಆಗದಿದ್ದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ದೇವರ ಮೊರೆ ಹೋಗಿ ರಾಮನಗರದ ಜಾಲಮಂಗಲದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ 101 ರೂಪಾಯಿ ತಪ್ಪಾಣಿಕೆ ಕೊಟ್ಟಿದ್ದಾರಂತೆ. ನಾಳೆ ಗೃಹಮಂತ್ರಿ ಅಮಿತ್ ಶಾ ಬರ್ತಿದ್ದಾರೆ, ಹಾಗಾಗಿ ವಿಧಾನಸೌಧ ರಸ್ತೆಯಲ್ಲಿ ರಸ್ತೆ ನಿರ್ಬಂಧ ಹಾಕಿದ್ದಾರೆ. ಸಂಚಾರದ್ದೆಲ್ಲ 3 ರಿಂದ 8 ಗಂಟೆವರೆಗೆ ವಾಹನ ಸಂಚಾರಕ್ಕೆ, ಆ ರೋಡಲ್ಲಿ ಜಾಗ ಇಲ್ಲ. ರಮೇಶ ಕರಿ ಟೋಪಿ ಹಾಕಿದ್ದ ನೋಡೇ ಇಲ್ಲ, ಅವ್ನು ಹಾಕಿದ್ದು ಮುಸ್ಲಿಂ ಟೋಪಿ ಮಾತ್ರ ಅಂತ ಫೋಟೋ ಬಿಡುಗಡೆ ಮಾಡಿರೋದು ಅವ್ರ ಸೋದರ ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ರಮೇಶ್ ಹೇಳಿದ್ರು, ನಾನು ಜನಸಂಘದ ಮೂಲದವನು. ಅಯ್ಯೋ, ಯಾರ್ಯಾರಿಗೆ ಏನೇನು ಬರ್ತಾ ಇದೆಯಪ್ಪ. ವಂಚಿಕ ಯುವರಾಜ್ ಸ್ವಾಮಿ ವಿರುದ್ಧ ಜ್ಞಾನಭಾರತಿ ಪೊಲೀಸರು 2 FIR ಹಾಕೊಂಡಿದ್ದಾರೆ. ಯಾರಿಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ಕೊಡಿಸ್ತೀನಿ ಅಂತ 75 ಲಕ್ಷ ತಗೊಂಡ್ಬಿಟ್ಟಿದ್ರಂತೆ. ನನ್ಗೆ ಡೌಟಪ್ಪ, ಒಂದಿನ FIR ಬರ್ಬೋದು, ನೀನು ಪ್ರೈಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ತಗೊಂಡಿದ್ದಾಗ ತಗೊಂಡ್ರು ಬಂದಿರು, ಬರ್ಬೋದು FIR, ಗೊತ್ತಿಲ್ಲ. ಡ್ರಗ್ ಪೆಡ್ಲಿಂಗ್ ಕೇಸ್ನಲ್ಲಿ ಬಂಧಿತರಾಗಿದ್ದ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ 9 ಕೋಟಿ ರೂಪಾಯಿ ಮೌಲ್ಯದ 31 ಬಿಟ್ಕಾಯಿನ್ ಅನ್ನು CCB ವಶಪಡಿಸಿಕೊಂಡಿದೆ. ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಅಭಿಷೇಕ್ ಅಂಬರೀಶ್ ನಟನೆಯ ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ಮುಹೂರ್ತ ನಡೆಯಿತು. ತಾಯಿ ಮತ್ತು MP ಸುಮಲತಾ ಅವರು ಮತ್ತು ನಟ ದರ್ಶನ್ ಭಾಗವಹಿಸಿದ್ದರು. ಪ್ರಶಾಂತ್ ನೀಲ್ ವಿಜಯ್ ಕಿರಂಗದೂರ್ ಕಾಂಬಿನೇಷನ್ ಪ್ರವಾಸ ನಟನೆಯ ಸಲಾರ್ ಚಿತ್ರದ ಮುಹೂರ್ತ ಹೈದರಾಬಾದ್ನಲ್ಲಿ ನಡೆಯಿತು. ಅದಕ್ಕೆ ವಿಶೇಷತೆಯಾಗಿ ಯಶ್ ಹೋಗಿತ್ತು.